ಲಾಸ್ಟ್ ಟೈಮ್ ಶಾಸನ ಹಾಕಿದ್ರೆ ತುಂಬಾ ತೊಂದರೆ ಅಂತ ಈ ನಾಗರಿಕರನ್ನು ದೂರಿದ್ರು. ಪಾಪ ನಮ್ಮ ಮನೆಗಳಲ್ಲಿ ಹಾವುಗಳು ಚೇಳುಗಳು ಎಲ್ಲ ಬರುತ್ತೆ ಈ ಮೋರಿಂದ ಅಂತ. ಅವತ್ತ ನಾನು ಮಾತು ಕೊಟ್ಟಿದ್ದೆ ಮುಂದಿನ ದಿವಸದಲ್ಲಿ ನಾನು ಗ್ರ್ಯಾಂಡ್ ಬಂದಾಗ ಹಾಕ್ತೀನಿ ಅಂತ. ಈಗ 50 ಲಕ್ಷ ರೂಪಾಯಿ ಇದಕ್ಕೆ ಹಾಕಿರೋದು ಇವತ್ತು. ಈ ಸ್ಟಾರ್ಟಿಂಗ್ ಇಂದ ಊರ್ ಎಂಡಿಂಗ್ ತನಕ ಮೋರಿ ಮಾಡಬೇಕು. ಸದ್ಯಕ್ಕೆ ಅದ್ರ ಮೇಲೆ ಸ್ಲ್ಯಾಬ್ ಇಲ್ಲ, ಅದನ್ನು ಪ್ರಾವಿಷನ್ ಮಾಡ್ಕೊಡ್ತೀನಿ. ಈಗ ಅದನ್ನು ಬೇರೆ ಗ್ರ್ಯಾಂಡ್ ಅಲ್ಲಿ ಹಾಕ್ಬಿಟ್ಟು ಅದನ್ನು ಮಾಡಿ ಈ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಊರ್ ಎಂಡಿಂಗ್ ತನಕ ಈ ಮೋರಿ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಗುತ್ತಿಗೆದಾರರಿಗೂ ಹೇಳಿದ್ದೀನಿ. ಅದು ಲ್ಯಾಂಡ್ ಆರ್ಮಿ ಕೆಲಸ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅಟ್ಲೀಸ್ಟ್ ಇಷ್ಟರಲ್ಲೇ ಈ ಒಂದು 50 ಲಕ್ಷ ರೂಪಾಯಿ ಕಾಮಗಾರಿ ಮುಗಿಸೋಕೆ ಸೂಚನೆ ನೀಡಿದ್ದೀನಿ. ಇಂದಿರಾ ಕ್ಯಾಂಟೀನ್ ನಿನ್ನೆ ಒಂದು ಮೀಟಿಂಗ್ ಆಗಿದೆ ಹೈ ಲೆವೆಲಲ್ಲಿ. ಈಗೇನಾಗ್ತದೆ ನಮ್ಮ ತಾಲೂಕ್ದೊಂದೇ ಅಂತಲ್ಲ, ಇಡೀ ಸ್ಟೇಟಲ್ಲಿ ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡ್ತಾ ಇಲ್ಲ ಸದ್ಯಕ್ಕೆ. ಅದಕ್ಕೆ ಅವರು ಅದಕ್ಕೆ ಅನುದಾನ ಅದು ಸ್ವಲ್ಪ ಕೊರತೆ ಅಂತ ನಮಗೆ ತಿಳಿಸಿದ್ದಾರೆ. ಸ್ಟೇಟ್ ವೈಸ್ ಪ್ರಾಬ್ಲಮ್ ಇರೋದ್ರಿಂದ ನಾವೆಲ್ಲ ಡಿಮ್ಯಾಂಡ್ ಹಾಕಿದ್ವಿ, ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಆದಷ್ಟು ಐ ಥಿಂಕ್ ಇನ್ನೂ ಒಂದು 2-3 ತಿಂಗಳಂತೂ ಆಗುತ್ತೆ. ಯಾಕಂದ್ರೆ ನಾನು ಈ 15 ದಿವಸದಲ್ಲಿ ಅಥವಾ 1 ತಿಂಗಳ ನಾನು ಹೇಳಕ್ಕೆ ನಾನು ರೆಡಿ ಇಲ್ಲ. ನಾವು ಮೊನ್ನೆ ಇದು ಪಡಿತರ ಅಕ್ಕಿ ವಿಚಾರ ಬಗ್ಗೆ ಮತ್ತು ಅನಿಲ ಮುಖ್ಯಮಂತ್ರಿ ಅನಿಲ ಭಾಗ್ಯದ ಬಗ್ಗೆ ಈ ಇಂದಿರಾ ಕ್ಯಾಂಟೀನ್ ಬಗ್ಗೆ 3 ಬಗ್ಗೆ ಪ್ರಸ್ತಾಪ ಮಾಡಿದಾಗ 2ನ್ನ ಈಗ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ ಇಂದಿರಾ ಕ್ಯಾಂಟೀನ್ ಹಂತವಾಗಿ ಮಾಡ್ತೀವಿ ಅಂತ ನಮಗೆ ಮಾಹಿತಿ ಕೊಟ್ಟಿದೆ. ಅದರ ಪ್ರಕಾರ ಸುಬ್ರಹ್ಮಣ್ಯ ಟೆಂಟ್ ಆಗಿದೆ. ಇಷ್ಟು ಈಗ ಪೂಜೆಗೆ ಬರ್ತೀವಿ. ಏನು ಆಷಾಢ ಮಾಸ, ಆಷಾಢ ಮಾಸ ಆದ್ಮೇಲೆ ಇಷ್ಟು ದಿನ ಕಾಯ್ದಿದ್ದೀವಿ, ಆಷಾಢ ಮಾಸ ಅಂದ್ರೆ ಪೂಜೆ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ರೆ ಈಗ ಇನ್ನೇನು ಇನ್ನೊಂದು 10-12 ದಿವಸದಲ್ಲಿ ಕೂಡ ಪೂಜೆ ಮಾಡ್ತೀವಿ, ರೆಡಿ ಇದೆ. ಮತ್ತೆ ಮೊಬೈಲ್ ಬಿಡಬಾರ್ದು, ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಬರಬಹುದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.